ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಕೆ ನೈನ್ ನ್ಯೂಸ್, ನಾನು ತಿಪ್ಪಣ್ಣ. ವೀಕ್ಷಕರೇ, ಇವತ್ತಿನ ವಿಶೇಷ ಸುದ್ದಿ ನೋಡೋಣ ಬನ್ನಿ. ಮೊದಲಿಗೆ ಹೆಡ್ಲೈನ್ಸ್. ಐಪಿಪಿಬಿ ಖಾತೆ ತೆಗೆಯಲು ಅನುಕೂಲ ಮಾಡಿಕೊಟ್ಟಿದೆ ಶಿಕ್ಷಣ ಇಲಾಖೆ. ಹೌದು, ಚಡಚನ ಸಮೀಪದ ರೇವತ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆ ಇಲ್ಲದ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಯನ್ನು ತೆಗೆಯಲು ಬ್ಯಾಂಕ್ ಸಿಬ್ಬಂದಿಯವರನ್ನು ಶಾಲೆಗೆ ಕರೆಸಿ ಬ್ಯಾಂಕ್ ಖಾತೆಯನ್ನು ತೆರೆಯಲು ಬಿಇಒ ಮಹಾವೀರ ಮಾಲೇಗಾಂವಯ್ಯವರ ಮಾರ್ಗದರ್ಶನದಲ್ಲಿ ರೇವತ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಅವಕಾಶ ಮಾಡಿಕೊಟ್ಟಿದೆ. CRP ಅಂದರೆ DS ಬಗರಿಯವರು ಮಾತನಾಡುತ್ತಾ, ಇವರಿಂದ ಮಕ್ಕಳಿಗೆ ಅಂಚೆ ಇಲಾಖೆಯ ಬ್ಯಾಂಕ್ ಖಾತೆಯನ್ನು ಬಹುಬೇಗ ತೆರೆಸಿ ಶಿಷ್ಯ ವೇತನವನ್ನು ಮಕ್ಕಳ ಖಾತೆಗೆ ಜಮಾ ಮಾಡಲು ಅನುಕೂಲವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಅಂಚೆ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಸಹಾಯದೊಂದಿಗೆ ಮಕ್ಕಳ ಬ್ಯಾಂಕ್ ಖಾತೆಯನ್ನು ತೆಗೆಯಲು ನೆರವಾದರು. ಇದರಿಂದ ಮಕ್ಕಳು ಹಾಗೂ ಪಾಲಕರ ಅಲೆದಾಟವನ್ನು ತಪ್ಪಿಸಲು ಶಾಲೆಯಲ್ಲಿಯೇ ಬ್ಯಾಂಕ್ ಖಾತೆಯನ್ನು ತೆಗೆಯುವಲ್ಲಿ ಯಶಸ್ವಿ ಪಾತ್ರವನ್ನು ನಿರ್ವಹಿಸಿದರು. ನೋಂದಣಿ ಮಾಡಿದ್ರು ಕೆಲವೊಂದು ಆಧಾರ್ ಕಾರ್ಡ್ ಅನ್ನು ಅಲ್ಪಸಂಖ್ಯಾತರ ಇಲಾಖೆ ಆಗಲಿ, ಬಿಸಿಎಲ್ ಇಲಾಖೆ ಆಗಲಿ, ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗಿರೋದ್ರಿಂದ ಇಲಾಖೆಯಿಂದ ಮಾಹಿತಿ ನೀಡಿರ್ತಕ್ಕಂಥ ಮಕ್ಕಳು ತುರ್ತನ್ನು ಲಿಂಕ್ ಮಾಡಬೇಕು ಅಥವಾ ಐಪಿಪಿಬಿ ಖಾತೆ ತೆಗಿಬೇಕು ಅಂತೇಳಿ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ತಿಳಿಸಿರೋದ್ರಿಂದ ಇವತ್ತೆಲ್ಲ ಅಂಚೆ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಶಾಲೆಗಳಲ್ಲಿ ಮತ್ತು ಪೋಸ್ಟ್ ಅಂಚೆ ಕಚೇರಿ ತಿರುಗಿ ನಾವು ಖಾತೆಗಳನ್ನು ತರಿಸಿಬಿಟ್ಟಿದ್ದೀವಿ. ಅದಕ್ಕೆ ಪಾಲಕರದು ಮಕ್ಕಳದು ಮತ್ತು ಭಾಳ ಸಹಕಾರ ಇದೆ. ಆ ಮಕ್ಕಳು ಇವತ್ತೆಲ್ಲರೂ ಖುಷಿಯಿಂದ ಬಂದು ನಮ್ಮ ಖಾತೆಯನ್ನು ತಕ್ಕೊಂಡು ನಮಗೆ ವೇತನವನ್ನು ಸಿಗಲಿ ಅಂತ ಖುಷಿಯಿಂದ ಪಾಲಕರು ಕೂಡ ನಮ್ಗೆ ಸಹಕರಿಸ್ತಿದ್ದಾರೆ. ಆ ದೇಶದಲ್ಲಿ ಮಕ್ಕಳಿಗೆ ಶಿಷ್ಯ ವೇತನವನ್ನು ಹಿಂದಿನ ಶಿಕ್ಷಣ ಬೇಗ ಜಮಾ ಆಗ್ತದಂತಕ್ಕಂಥ ಆಶಾಭಾವನೆಯನ್ನು ಮಕ್ಕಳು ಪಾಲಕರು ಏನೋ ಖುಷಿಯಿಂದ ಇದು ಮಾಡಕತ್ತಾರೆ, ಸಹಕರಿಸ್ತಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ, ಮತ್ತಷ್ಟು ಸುದ್ದಿಗಳಿಗೆ ನೋಡ್ತಾರೆ.